ಅಸ್ಸಲಾಮು ಅಲೈಕಮ್ ಚಿನ್ನಿ ಸರ್ತ್ಕರಿಗೆ ಎಲ್ಲರಿಗೂ ಸ್ವಾಗತ. ಎಂಡು ಕಾಟಿಯಂಟುಳ್ಳ ರೆಸಿಪಿ ಪನ್ನೀರ್ ಕಡಾಯಿ ಮಸಾಲ ಆ ಕಡೆ ಆನೇಶ್ ಅಂತ. ಇದು ಭಾರಿ ಬರ್ನಲ್ಲೋ ಟೇಸ್ಟ್ ಹೊಡಿದ್ದೆ. ಇದು ಪ್ಯಾಣೆ ಹಾಕಿಡೋಚ ಅಂತ ನೋಕ. ಒಂದು ತವ ಗ್ಯಾಸಲ್ಲಿ ಬೆಚ್ಚಿಟ್ಟು ಅದಕ್ಕೆ ಒಂದು ಚಮಚ ಬಡೆಸೊಪ್ಪು, ಒಂದು ಚಮಚ ಕೊತ್ತಂಬರಿ, ಒಂದು ಅರೆ ಚಮಚ ನಲ್ಲ ಮೊಲವು, ಒಂದು ಚಮಚ ಜೀರಿಗೆ, ಇದ್ರೊಡ್ತೆಲ್ಲ ಡ್ರೈ ರೋಸ್ಟ್ ಹಾಕ್ಕೊಂಡು ಇಪ್ಪ ಇದು ತೆಲ್ಲ ಬರ್ಕೊಂಬತ್ತು. ಇದಕ್ಕೆ ಒಂದು ಅಂಜಿ ಒಣಕ್ಕ ಮೊಲವು ಇಡೋಣ. ಇದೇ ಮೆಲ್ಲ ತೀ ಬೆಚ್ಚಿಟ್ಟು ಒಂದು ತೆಲ್ಲ ಫ್ರೈ ಹಾಕ್ಕೊಂಡಿದ್ರೆ ಇದು ಫ್ರೈ ಆಯಲ್ಪಿನ ಇದ್ರೆ ಮಿಕ್ಸರ್ ಜಾರಿಗಿಟ್ಟಿಟ್ಟು ಹೊರ್ತಲ್ಲ ಪುಡಿ ಹಾಕ್ಕೊಂಡು ಚಮ ನಲ್ಲ ನೈಸ ಒಂದುಂಟಿಲ್ಲ ಹೊರ್ತಲ್ಲಿ ತರಿ ತರಿ ಇನ್ನೆಂಗೂ ಅವಡು. ಈ ಥರ ಹೆಂಗ ಮೀಯವು ಇಪ್ಪ ಅದೇ ತವ ಬೆಚ್ಚಿಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆ ಬಿತ್ತೋಣ. ಅತ್ತೆಲ್ಲ ಬೆಚ್ಚಾಗ್ಬತ್ತು. ಇದೊರು ಒರು ನೀರುಳ್ಳಿ ಬಿಲಿಯೋ ನೀರುಳ್ಳಿ ಅಂತ ಒಂದು ಮೀಯವಡು. ಇದ್ರೆ ಎಸಲೆಲ್ಲ ಬುಡ್ಪಾಟಿಟ್ಟು ಏನು ಚೌಕ ಇಟ್ಟಿಟ್ಟು ಕಟ್ಟಾಕೊಂಡು ಇದ್ರೆ ಎಣ್ಣೆಗಿಟ್ಟಿಟ್ಟು ಹೊರ್ತೆಲ್ಲ ಬೆಚ್ಚಿ ಹಾಕೋಣ. ಇಪ್ಪ ಅವ್ರ ಕ್ಯಾಪ್ಸಿಕಮ್ಮು ಅವ್ರ ಮೀಡಿಯಮ್ ಸೈಜ್ರು ಅದು ಏನು ಮೇ ಚೌಕ ಪಲ್ಲೆ ಹಾಕಿ ಕಟ್ಟಾಕಿಟ್ಟು ಅದ್ರ ಹೊರ್ತೆಲ್ಲ ಫ್ರೈ ಹಾಕೋಣ. ಇದಿಪ್ಪ ಹೊರ್ತೆಲ್ಲ ನಲ್ಲ ಫ್ರೈ ಆಯಲ್ಪಿನ್ನ ಇದ್ರ ಅವ್ರ ಪ್ಲೇಟ್ಗೆ ಇಡ್ತಿಟ್ಟು ಬೇಯ್ಕೊಂಡು ಇಪ್ಪ ಅದೇ ತವತ್ತಿಗೆ ಒಂದು ಜಂಡು ಚಮಚ ಎಣ್ಣೆ ಬಿತ್ತಾನು. ಇದಕ್ಕಿಪ್ಪ ಅವ್ರ ಪನೀರ್ ಇದು ಒಂದು 200 ಗ್ರಾಮ್ ಪನೀರ್ ಇದು ಏನು ಕಟ್ಟಾಕಿಟ್ಟೇ ಕಿಟ್ರು ಪ್ಯಾಕಲ್ಲಿ. ಇದ್ರಿಪ್ಪ ಈ ಎಣ್ಣೆಗಿಟ್ಟಿಟ್ಟು ಹೊತ್ತೆಲ್ಲ ಕಲರ್ ಚೇಂಜ್ ಆಗಿಡೋಡ್ತಾಳೆ ಇದ್ರ ಫ್ರೈ ಹಾಕ್ಕೊಂಡು ಇದು ಎಣ್ಣೆಲ್ಲಿ ಒಂದು ಗೋಲ್ಡನ್ ಕಲರ್ ಆವಿಡೋಡ್ತಾಳೆ. ಇದಿಪ್ಪ ಹಾಕ್ಕೊಡು ನಾನು 200 ಗ್ರಾಮ್ ಪನೀರ್ ಮಸಾಲೆ. ಇದು ಪಿತ್ರ ಕಾಂಜಲ್ಪಿನ ಇದ್ರ ಇಡ್ಕೊಣಿ ಎಣ್ಣೆ ಹಚ್ಚಿಟ್ಟು ಇಪ್ಪ ನಂಗೆ ಮಸಾಲೆ ಏದಲ ಕಡೆ ಆಯ್ ಒತ್ತಿಲ್ಲ ಬಿಲಿಯ ಎಡ ಬಿಚ್ಚಿಟ್ಟು ಅದಕ್ಕೆ ಒಂದು ಜಂಡು ಇಲ್ಲ ಒಂದು 3 ಚಮಚ ಎಣ್ಣೆ ಬಿತ್ತಾನು. ಇದಕ್ಕಿಪ್ಪ ಒಂದು ಎಣ್ಣೆ ಕಾಯಂಬತ್ತು ಒಂದು ಚಮಚ ಜೀರಿಗೆ ಇಡೋಣ. ಇಪ್ಪ ಅವರು 3 ನೀರುಳ್ಳಿ ಇದ್ರೆ ಹೊರ್ತಲ್ಲಿ ನಂಗೆ ಎರ್ಚರ ಕರಿಕೆಲ್ಲ ಮುರಿಕಿಡ ಹಾಗೆ ಹತ್ತಿರ ಸಣ್ಣ ಮುರಿಚಿಟ್ಟು ಈ ಎಣ್ಣೆಗಿಡೋಣ ಫ್ರೈ ಆಗಬೇಕು. ಇದಿಪ್ಪ ಮೊಲವು ಒಣಕ್ಕೆ ಮೊಲವು ಜೀರಿಗಿಡಮ್ಮ ಮೇಡೋಣ ಅಂತ ನೆನಪಿಲ್ಲ ಅಂತ ಇಪ್ಪಿಟ್ರೆ ಎಣ್ಣೆಗೆ ಇಪ್ಪ ಅದ್ರ ಒಟ್ಟಿಗೂ ಫ್ರೈ ಹಾಕ್ಕೊಣ. ಇದು ಮಸಾಲೆಗೆ ಇಪ್ಪ ಇದಕ್ಕೆ ಚಿರಿಯೋರು ಟೊಮೆಟೊ ಕಟ್ಟಾಕಿಟ್ಟಿಡ ಪಿನ್ನೆ ಜಂಡು ಟೊಮೆಟ್ರೆ ಪೇಸ್ಟ್ ಹಾಕಿಟ್ಟು ಈ ನೀರುಳ್ಳಿಗಿಡೋಣ. ಇಪ್ಪ ಈ ಟೊಮೆಟೊ ಪಚ್ಚಮಣ ಅದ್ರ ಪೌಂಡ್ ಹೊಡ್ತಲ್ಲ ಇದ್ರನ್ನೆಲ್ಲ ಫ್ರೈ ಹಾಕ್ಕೊಂಡು ಈ ಮಸಾಲೆಗೆ ಒಂದು 1/2 ಚಮಚ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಡೋಣ. ಇದಕ್ಕಿಪ್ಪ ಒಂದು 1/2 ಚಮಚ ತತ್ರ ನಾನು ಮೊಲೋಡ ಪೇಸ್ಟ್ ಇಟ್ಟರೆ ಇದು ಇಲ್ಲಂಗೆ ಅಂತ ಅರ್ಚ ಮೊಲವು ಇನ್ನಿಲ್ಲಂಗೆ. ಇದಕ್ಕೆ ಗರಂ ಮಸಾಲೆ ಪುಡಿ ಮೊಲೋಡ ಪುಡಿ ಕೊತ್ತಂಬರಿ ಪುಡಿ ಒಟ್ಟಿಗಿದ ಇದು ಗರಂ ಮಸಾಲೆ ಮೊಲವು ಕೊತ್ತಂಬರಿ ಎಲ್ಲ ಬರ್ತಿಟ್ಟು ಅರ್ಚಿ ಬೆಚ್ಚು ಪೇಸ್ಟ್. ಇದಕ್ಕಿಪ್ಪ ಅದು 1/2 ಚಮಚ ಮೊಲವು ಇಟ್ಟಿಟ್ಟು ಒಂದು 1/2 ಚಮಚ ಮಂಜಲ್ಲ ಪುಡಿ ಇಡೋಣ. ಇದರೆಲ್ಲ ಅವ್ರಕ್ಕಿಪ್ಪ ನಲ್ಲ ಮಿಕ್ಸ್ ಹಾಕ್ಕೊಂಡಿದ್ದೆ.
இதுக்கு இப்போ டேஸ்ட்டு தக்கன உப்பிடணும். இது பாரி ஒரு நல்ல டேஸ்ட்டாக விடும். சப்பாத்திக்கு, பத்திருக்கு, பரோட்டத்துக்கு எல்லாம் பாரி நல்லா விடும். இது இப்போ நாங்கள் பர்த்து வச்சோம் நீர் இல்லைங்க, கேப்சிகம்மையும் மசாலையும் இடணும். இப்போ இதுக்கு பனீர் விடணும். இட்டுடல ஒட்டுக்கு நல்லா மிக்ஸ் ஆக்கணும். இது மசாலா எல்லாம் இதுக்கு பிடிக்கிற போல. இதுக்கு இப்போ ஒரு அரை கப்பு தண்ணி ஊற்றணும். இப்போ இதுக்கு நாங்கள் ஆக்கி வச்சோம் கடாய் மசாலா, இப்போ இதுக்கு இட்டுட்டு இதில் நல்லா மிக்ஸ் ஆக்கணும். நாங்கள் பஷ்டத்துக்கு பொடிச்சு வச்சது இப்போ ஒரு அரை கப்பு. இது ஃப்ரெஷ் க்ரீம், இது இதை ஊற்றில ஆக்கியோ ஃப்ரெஷ் க்ரீமு. இது இடணும். இது இட்டங்க பாரி ஒரு நல்ல டேஸ்ட்டோடு, இது நல்ல ஒரு சுவாது வண்டு. இது இது அங்கடிலும் கிட்டு ஃப்ரெஷ் க்ரீம் சொன்னாட்டு அது ஒரு அரை கப் இட்டங்க. இது இப்போ ஒரு பிடி ஒரு வெளியே ஒரு சமைச்சா கசூரி மேத்தி அதில் ஒரு தெல்லு தவத்தில் வச்சாக்கிட்டு கையில் பிடிச்சிட்டு இதில் இடணும். இது இட்டங்கத்தும் ஒரு ஃப்ளேவர் பாரி ஒரு நல்ல கம்மனே விடும். ஈ ஃப்ரெஷ் க்ரீமும் ஈ கசூரி மெத்தியும் இதுக்கு இடோனே இட்டங்க அதில் ஒரு சுவாது பண்ணுறதுக்கு நல்ல ஒரு ஃப்ளேவரும் பண்ணு. இது இட்டுட்டு ஒரு தெல் ஒரு 2 நிமிஷம் என பேப்பாட்டி எங்கே மீயும். இப்போ கடாய் பன்னீர் மசாலா ரெடி ஆயிட்டு நொக்கேரல்ல ஃப்ரெண்ட்ஸ், நீங்கள் ஒர்க்கு இது ட்ரை ஆக்குறோம். சும்மா சுரந்து இல்லை சுலாபத்தில் ஓடும். மக்கோகந்து இது பாரி இஷ்டம் ஓடும். ஈ நாஷ்டத்துக்கு எல்லாம் தின்னாகும். அங்கே ஈ வீடியோ நீங்கள் இஷ்டம் லைக் ஆக்குறோம், ஷேர் ஆக்குறோம், சப்ஸ்கிரைப் ஆகிறோம். மொட்டத்துலேருந்து பெல் பட்டனும் ப்ரெஸ் ஆக்குறோம். அஸ்ஸலாமு அலைக்கும். ஜசாக்கல்லாஹு கைரா.